ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಅಂಡ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಟಾಟಾದವರು ಅವರ ಟಾಟಾ ನ್ಯಾನೋ ಕಾರನ್ನು ಮತ್ತೊಮ್ಮೆ ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು. ಅದು ಫಸ್ಟ್ ಟೈಮ್ ಲಾಂಚ್ ಆದಾಗ ಕೇವಲ 1 ಲಕ್ಷ ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಆ ಟೈಮಲ್ಲಿ ಅದು ಸಕ್ಸಸ್ ಕಾಣಲಿಲ್ಲ. ಏನಕ್ಕೆಂದರೆ ಆ ಟೈಮಲ್ಲಿ ಟಾಟಾ ನ್ಯಾನೋ ಕಾರ್ ಪರ್ಚೇಸ್ ಮಾಡಿದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಬಡವರು, ಚೀಪ್ ಕಾರು ಅನ್ನೋ ಥರ ಮನೋಭಾವ ಪ್ರತಿಯೊಬ್ಬರಲ್ಲೂ ಇತ್ತು. ಸೊ ಈ ಕಾರಣದಿಂದ ಆ ಕಾರು ಸಕ್ಸಸ್ಸನ್ನು ಕಾಣಲಿಲ್ಲ. ಬಟ್ ಈಗ ಯಾಕೋ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆದಂಗಿದೆ. ಈ ಬಾರಿ ಅದು ಲಾಂಚ್ ಆದರೆ ಅದು ಎಲೆಕ್ಟ್ರಿಕ್ ಕಾರ್ ಆಗಿರುತ್ತಂತೆ. ಆಯ್ತಾ, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಾರ್ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅಂತ. ಅದು ನಿಜ ಆಯಿತು ಅಂತ ಅಂದರೆ ನನಗೆ ಅನಿಸ್ತೀನಿ ತುಂಬ ಅಫೋರ್ಡಬಲ್ ಆಗಿ ಒಂದು ಎಲೆಕ್ಟ್ರಿಕ್ ಕಾರ್ ನಾವು ಪರ್ಚೇಸ್ ಮಾಡಬಹುದು. ಐ ಹೋಪ್ ಇದು ಆಗಲಿ ಅಂತ ನಾವೆಲ್ಲರೂ ಕೂಡ ಅನ್ಕೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮತ್ತೊಮ್ಮೆ ಟಾಟಾ ಕಡೆಯಿಂದ. ಟಾಟಾ ಸನ್ಸ್ನ ಚೇರ್ಮನ್ನು ಕನ್ಫರ್ಮ್ ಮಾಡಿರುವಂಥದ್ದು. ಟಾಟಾದವರು ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗನ್ನು ಶುರು ಮಾಡ್ತಿರುವಂಥದ್ದು. ಆಯಿತಾ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಂದ ತಕ್ಷಣ ಟಾಟಾ ಚಿಪ್ ಬರಲ್ಲ, ಟಾಟಾ ಪ್ರೊಸೆಸರ್ ಬರಲ್ಲ. ಆಯಿತಾ, ಬೇರೆ ಕಂಪನಿಯ ಚಿಪ್ಗಳನ್ನು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ, ಸೆಮಿಕಂಡಕ್ಟರ್ ಚಿಪ್ಗಳನ್ನ. ಸೊ ಇದಾಗುತ್ತೆ, ಇದಾದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಅದರ ಮ್ಯಾನುಫ್ಯಾಕ್ಚರಿಂಗಿಗೆ ಹೆವಿ ಅಂದರೆ ಹೆವಿ ದುಡ್ಡಿನ ಅವಶ್ಯಕತೆ ಇರುತ್ತೆ. ಒಂದ್ಸಲ ಆಯಿತು ಅಂತ ಅಂದರೆ ಹೆವಿ ಆರ್ಡರ್ಸ್ಗಳು ಬಂತು ಅಂತ ಅಂದರೆ, ಆಯಿತಾ, ತೈವಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಚೈನಾದಲ್ಲಾಗುತ್ತೆ, ಸೌತ್ ಕೊರಿಯಾದಲ್ಲಾಗುತ್ತೆ ಕೆಲವೊಂದು ಪ್ರೊಸೆಸರ್ಗಳು. ಅದು ಬಿಟ್ಟರೆ ಇಂಡಿಯಾದಲ್ಲಿ ಇದುವರೆಗೂ ಯಾವುದೇ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇಲ್ಲ. ಇದಾಯಿತು ಅಂತ ಅಂದರೆ ಮಾತ್ರ ನಮ್ಮ ಎಕಾನಮಿ ಒಂದು ಲೆವೆಲ್ ಮೇಲಕ್ಕೆ ಹೋದರೂ ಹೋಗಬಹುದು. ಕಾಗ್ ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು BSNL ಲಾಂಚ್ ಆದಾಗಿಂದ, BSNL ಏನು ಶುರುವಾಯಿತಾ ಕಂಪನಿ, ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 57,671 ಕೋಟಿ ಲಾಸನ್ನು ಮಾಡ್ಕೊಂಡಿರುವಂಥದ್ದು ಇಲ್ಲಿ ತನಕ. ಆಯಿತಾ, ಲಾಸ್ ಮೇಕಿಂಗ್ ಕಂಪನಿ. ಇದೀಗ ಗೌರ್ಮೆಂಟ್ನವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಒಂದು BSNL ರಿವೈವ್ ಮಾಡೋದಕ್ಕೋಸ್ಕರ 1.64 ಲಕ್ಷ ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾರೆ ಅಂತ. ರಿವೈವ್ ಮಾಡೋದಕ್ಕೆ, ರಿವೈವ್ ಮಾಡಲಿ ಅಂದರೆ ಕಂಪನಿಯನ್ನು ಮತ್ತೊಮ್ಮೆ ಬೆಳೆಸಲಿ, ಅದೇನು ಬೇಜಾರಲ್ಲ. ಬಟ್ ಸ್ಟಿಲ್ ಅದು ಮಾಡಿ ಕೂಡ, ಅಷ್ಟು ದುಡ್ಡನ್ನು ಖರ್ಚು ಮಾಡಿ ಕೂಡ ಆ ಕಂಪನಿ ಲಾಸನ್ನು ಮಾಡುತ್ತೆ ಫ್ಯೂಚರಲ್ಲಿ ಅಂತ ಅಂದರೆ, ಇನ್ ಕೇಸ್ ಲಾಸ್ ಮಾಡಿದ್ವು ಅಂತಂದರೆ ಫ್ಯೂಚರ್ನಲ್ಲಿ ನಾವೇನು ಟ್ಯಾಕ್ಸ್ ಕಟ್ತೀವಿ? ಟ್ಯಾಕ್ಸ್ ಪೇಯರ್ಸಿನ ದುಡ್ಡೆಲ್ಲ ನನಗೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. 1.64 ಲಕ್ಷ ಕೋಟಿಯನ್ನು ಇವೊಂದು BSNL ಬೆಳೆಸೋದಕ್ಕೆ ಆಗ್ತಾಯಿದೆ ನನ್ನ ಗೌರ್ಮೆಂಟ್ನವರು, ನಂಗೆ ಅನ್ನಿಸ್ದಂಗೆ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಆಲ್ರೆಡಿ 57,671 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಫೀಲ್ಡಲ್ಲಿ ರೀಸೆಂಟ್ ಡೇಸಲ್ಲಿ ಪ್ರಾಫಿಟ್ ಮಾಡುವಂಥ ತುಂಬ ಕಷ್ಟ. ಅವರೇ ಇನ್ವೆಸ್ಟ್ ಮಾಡ್ತಾಯಿದ್ರೆ ಇಷ್ಟು ದುಡ್ಡನ್ನು ಅದನ್ನು ರಿಕವರ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಅಂತ ನನಗಂತೂ ಅನಿಸುತ್ತೆ. ಮತ್ತೇನೋ ಇನ್ನೊಂದು 5-6 ತಿಂಗಳಲ್ಲಿ BSNL ಅವರು 5G ಕೂಡ ತೊಗೊಂಬರ್ತೀನಂತ ಹೇಳಲಾಗ್ತಾಯಿದೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ ನನಗೆ. BSNL ಸಕ್ಸೀಡ್ ಆಗಬೇಕು, ಪ್ರಾಫಿಟಬಲ್ ಆಗಬೇಕು ಅಂತ ನನಗೂ ಇಷ್ಟ ಇದೆ. ಆದರೆ ಈ ಒಂದು ಗೌರ್ಮೆಂಟ್ ಕಂಪ್ನಿ ಅಂದ್ಬಿಟ್ಟು ಸುಮ್ಮನೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಹಾಕುವಂಥದ್ದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಹುಟ್ಟು ಕನ್ನಡ ಕಾಮೆಂಟ್ ತಿಳಿಸ್ಬೋದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಚೈನಾದ ಕೆಲವು ವಿದ್ಯಾರ್ಥಿಗಳು ಒಂದು ಇನ್ವೆನ್ಷನ್ನ ಮಾಡಿರುವಂಥದ್ದು. ಆಯಿತಾ, ಇನ್ವಿಸಿಬಲ್ ಕ್ಲಾತ್ ಅಂದರೆ ಇನ್ವಿಸಿಬಲ್ ಬಟ್ಟೆ ಅಂತ ಅಂದ್ಕೊಬೋದು. ಅದನ್ನು ಹಾಕ್ಕೊಂಡ್ರೆ ನೀವು ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂತ ಅಲ್ಲ, ಆಯಿತಾ, AI ಕ್ಯಾಮ್ರಾ ಇರುತ್ತಲ್ವಾ, ಸೊ ಅದನ್ನು ಅದು ನಿಮ್ಮನ್ನು ಹ್ಯೂಮನ್ ಅಂತ ಡಿಟೆಕ್ಟ್ ಮಾಡೋದು, ಅದು ನಿಮ್ಮನ್ನು ಮನುಷ್ಯ ಅಂತ ಡಿಟೆಕ್ಟ್ ಮಾಡಲ್ವಂತೆ ಒಂದು ಶರ್ಟ್ ಹಾಕ್ಕೊಂಡ್ರೆ. ಸೊ ಈ ರೀತಿ ಈ ಚೈನಾ ಸ್ಟೂಡೆಂಟ್ಸು ಕಂಡಿಡ್ದಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ ಏನು ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಲಾಂಚ್ ಆಗ್ತಾಯಿದೆ, ಅದರಲ್ಲಿರುವಂಥ ಕ್ಯಾಮ್ರಾ ಕರೆಂಟ್ S22 ಸೀರೀಸಿಗೆ ಕಂಪೇರ್ ಮಾಡಿಕೊಂಡ್ರೆ 25 ಟೈಮ್ ಬೆಟರ್ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತಂತ. ಕ್ರೇಜಿ ವಿಷಯ, 25 ಟೈಮ್ ಬೆಟರ್ ಅಂತ ಅಂದರೆ. ಸೊ ನೆಕ್ಸ್ಟ್ ಇಯರ್ ಅವ್ರು ಲಾಂಚ್ ಮಾಡುವಂಥ ಫೋನಲ್ಲಿ 200 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುತ್ತೆ. ಸ್ಯಾಮ್ಸಂಗ್ ಅವರೇ ಲಾಂಚ್ ಮಾಡಿದರೆ 200 MP ಕ್ಯಾಮ್ರಾನ ಅದನ್ನು ಯೂಸ್ ಮಾಡಿದರೆ ಕ್ವಾಲಿಟಿ ವೈಸು ಪ್ರತಿಯೊಂದು ವಿಡಿಯೋ ಕ್ವಾಲಿಟಿ ಪ್ರತಿಯೊಂದು ಸೇರಿ 25% ಬೆಟರ್ ಫೋಟೋಗ್ರಫಿಯನ್ನು ಈ ಒಂದು ಫೋನ್ ಮಾಡುತ್ತಂತೆ. ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಡೈಸನ್, ಒಂದು ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಆಯಿತಾ ಈ ಒಂದು ಡೈಸನ್ನು. ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಮತ್ತು ಹುಡುಗಿರದು ಈ ಒಂದು ಸ್ಟ್ರೈಟ್ನರ್ ಅದು ಇದು ಎಲ್ಲ ಹೆವಿ ಅಂದರೆ ಹೆವಿ ಸೇಲ್ಸ್ ಮಾಡುತ್ತೆ. ಪ್ರೀಮಿಯಂ ಬ್ರ್ಯಾಂಡು, ಹೆವಿ ಕಾಸ್ಟ್ಲಿನೂ ಅಷ್ಟೇ. ಈ ಒಂದು ಬ್ರ್ಯಾಂಡ್ ಅವರು ಒಂದು ಹೊಸ ವೇರಿಯಬಲ್ ಲಾಂಚ್ ಮಾಡಿರುವಂಥದ್ದು. ಓವರ್ ದ ಇಯರ್ ಹೆಡ್ಫೋನ್ ಅಂತ ರೀತಿ ಕಾಣುತ್ತೆ, ಹೆಡ್ಫೋನ್ ರೀತಿ, ಮತ್ತು ಮುಂದೆ ಮಾಸ್ಕ್ ರೀತಿಯಲ್ಲೂ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ. ಏನೋ ಏರ್ ಪ್ಯೂರಿಫೈ ಮಾಡತ್ತಂಥದ್ದು.
ಮತ್ತು ನಾಯ್ಸ್ ಪೊಲ್ಯೂಷನ್ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ನ ಕೂಡ ಮಾಡಿ ನಿಮಗೆ ಒಂದು ರೀತಿ ಫ್ರೆಶ್ ಏರು ಮತ್ತು ಫ್ರೆಶ್ ನಾಯ್ಸನ್ನು ನಿಮಗೆ ಇದು ನೀಡುತ್ತಂತೆ. ಇದರ ಬೆಲೆ 78,000 ರೂಪಾಯಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ತೊಗೋತಾರೆ ಅಂತ. ಒಟ್ಟಿಗೆ ನೋಡೋಕೆ ಮಾತ್ರ ತುಂಬ ಫ್ಯೂಚರಿಸ್ಟಿಕ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ನಮ್ಮ ಜಗತ್ತಿನ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿ ಅಂತ ಬೇಕಾದ್ರೆ ಅನ್ಬೋದು ಆಪಲ್. ಈ ಕಂಪ್ನಿಯವರು ಲಿಟ್ರಲಿ ಕಳೆದ 5 ವರ್ಷದಿಂದ ಸುಮಾರು $100 billion R&Dಗೆ ಖರ್ಚು ಮಾಡಿರುವಂಥದ್ದು. $100 billion ಅಷ್ಟಲ್ಲದೆ $100 billion ಖರ್ಚು ಮಾಡೇನೆ ನಂಗೆ ಅನ್ನಿಸ್ತಂಗೆ ಅವರು ಅಷ್ಟು ಇನ್ನೋವೇಟಿವ್ ಆಗೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಆಯಿತಾ. $100 billion ಅಂತಂದರೆ ಕಡಿಮೆ ಇಲ್ಲ. ಎಷ್ಟೋ ಕಂಪ್ನಿಗಳು ನಮ್ಮ ಭಾರತದ ಕೆಲವೊಂದು ಕಂಪ್ನಿಗಳು ಇಂಡಿಯನ್ ಕಂಪ್ನಿಗಳಾಯ್ತಾ ಹೇಳ್ಕೊಳ್ಳೋಕೆ ಮಾತ್ರ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಾರೆ. R&Dಗೆ 1 ರೂಪಾಯಿ ಖರ್ಚು ಮಾಡಲ್ಲ. ಇದೆ ಅಂತ R&Dನೂ ಮಾಡಲ್ಲ, ಸುಮ್ಮನೆ ಕತೆ ಹೊಡಿತಾರೆ. ಆಪಲ್ನವರು ಅಷ್ಟು ಇನೋವೇಷನ್ ಮಾಡೋದಕ್ಕೆ ಕಾರಣ ಅದೇನೆ, ಹೆವಿ ದುಡ್ಡನ್ನು ಈ ಒಂದು R&Dಗೆ ಖರ್ಚು ಮಾಡ್ತಾರೆ. $100 billion ಅಂದರೆ ಯೋಚನೆ ಮಾಡ್ಬೋದು ಎಷ್ಟು ದೊಡ್ಡ ಅಮೌಂಟ್ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಟ್ವಿಟರ್ನ ಎಲಾನ್ ಮಸ್ಕ್ ಅವರು ಪರ್ಚೇಸ್ ಮಾಡಿದ್ಮೇಲೆ ಒಂದು ಬ್ಲೂಟಿಕ್ ವೆರಿಫಿಕೇಷನ್ ಬ್ಲೂಟಿಕ್ಕನ್ನು ನೀವು ತೊಗೊಬೇಕು ಅಂತ ಅಂದರೆ ದುಡ್ಡನ್ನು ಕೊಡಬೇಕಂತೆ, $8 per month. ಇನ್ ಕೇಸ್ ನೀವೇನಾದರೂ ಆಪಲ್ದು ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋದರೆ ಈ ಒಂದು ಬ್ಲೂಟಿಕ್ಕಿಗೆ $11 ಆಗುತ್ತಂತೆ. ವೆಬ್ಬಲ್ಲಿ ನೀವೇನೋ ಸಬ್ಸ್ಕ್ರೈಬ್ ಆದರೆ ಈ ಒಂದು ಬ್ಲೂಟಿಕ್ಕಿಗೆ ಬರೀ $8 ಆಗುತ್ತಂತೆ. $8 ಏನಕ್ಕೆ ಅಂತಂದರೆ ಆಪಲ್ ಫೋನಲ್ಲಿ ಏನಕ್ಕೆ ಸ್ವಲ್ಪ ಜಾಸ್ತಿ ಅಂತಂದರೆ ಆಪಲ್ನವರು ಟ್ವಿಟರ್ ಕಡೆಯಿಂದ ಪ್ರತಿ ಸಲ ಪೇಮೆಂಟ್ ಆದಾಗ ಸ್ವಲ್ಪ ದುಡ್ಡನ್ನು ಆಪಲ್ನವ್ರು ಕಟ್ ಮಾಡಿಕೊಂಡು ಟ್ವಿಟರಿಗೆ ಕೊಡ್ತಾರೆ. ಸೊ ಅದರಿಂದ ಆಪಲ್ ಫೋನ್ ಯೂಸರ್ಸಿಗೆ ಸ್ವಲ್ಪ ಬೆಲೆನೇ ಜಾಸ್ತಿ ಮಾಡಿಬಿಟ್ಟವ್ರೆ. ಎಲ್ಲರೂ ಕೂಡ ಒಂದು ವೆಬ್ಬಲ್ಲೇ ಈ ಒಂದು ಸಬ್ಸ್ಕ್ರಿಪ್ಷನ್ಗೆ ಆಯ್ಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಒಳ್ಳೆಯ ಮೂವ್ ಅಂತ ಅನಿಸುತ್ತೆ ನಂಗೆ ಅನಿಸ್ತಂಗೆ. ಇದು ನೋಡ್ಕೊಂಡು ನಂಗೆ ಅನಿಸ್ತಂಗೆ ಪ್ರತಿಯೊಬ್ಬರು ಕೂಡ ಇದನ್ನೇ ಮಾಡಿದ್ರು ಮಾಡಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ವಾಟ್ಸಪ್ನಲ್ಲಿ ರೀಸೆಂಟ್ ಅಪ್ಡೇಟ್ನಲ್ಲಿ ಸುಮಾರು ಒಂದು 21 emojiಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ತೋರಿಸ್ತದೆ ನಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್. ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಬೀಟಾ ವರ್ಷನ್ ಆಗಿದ್ರೆ ನಂಗೆ ಅನಿಸ್ತಂಗೆ ಇದು ಆಲ್ರೆಡಿ ಬಂದಿರಬಹುದು. ಹೊಸ ಎಮೋಜಿಸ್ಗಳನ್ನು ವಾಟ್ಸಪ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು Nothing Phone 2 ಯಾವಾಗ ಬರುತ್ತೆ ಅಂತ ನೀವು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರೆ ಅವರೇ CEO ಫೌಂಡರ್ ಏನಿದ್ದಾರೆ ಅವರೇ ಕನ್ಫರ್ಮ್ ಮಾಡಿರುವಂಥದ್ದು. ಸದ್ಯದಲ್ಲಿ ಈ ಒಂದು Nothing Phone 2 ಬರಲ್ವಂತೆ. Nothing Phone 1 ಏನಿದೆ ಅದಕ್ಕೇ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಮತ್ತು ಪ್ಯಾಚಸ್ ಎಲ್ಲ ಕೊಟ್ಟು ಅದನ್ನೇ ಪರ್ಫೆಕ್ಟ್ ಮಾಡ್ತೀವಿ ನಾವು. ಇನ್ನೂ ವರ್ಷ ನಾನು ತುಂಬ ಜಾಸ್ತಿ ಫೋನ್ಸ್ ಎಲ್ಲ ನಾವು ರಿಲೀಸ್ ಮಾಡಲ್ಲ, ಒಟ್ಟಿಗೆ ವರ್ಷಕ್ಕೊಂದು ಫೋನ್ ಮ್ಯಾಕ್ಸಿಮಮ್ ನಾವು ರಿಲೀಸ್ ಮಾಡ್ಬೋದು, 1 ಅಥವಾ 2. ಸೊ ಜಾಸ್ತಿ ಫೋನಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಇರೋ ಫೋನನ್ನೇ ಪರ್ಫೆಕ್ಟ್ ಮಾಡ್ತೀವಿ. ಇರೋ ಫೋನಿಗೆ ಒಳ್ಳೆ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಬಿಟ್ಟು ಅದನ್ನೇ ಸ್ಮೂತಾಗಿ ಕೆಲಸ ಮಾಡೋ ರೀತಿ ಮಾಡ್ತೀವಿ ಅಂತ ಇವ್ರು ಹೇಳಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಎಲ್ಲ ಬ್ರ್ಯಾಂಡ್ಗಳು ಸಾವಿರಾರು ಫೋನ್ ಲಾಂಚ್ ಮಾಡಿದ್ರು, ತಿಂಗಳಿಗೆ 5-6 ಫೋನ್ಗಳೆಲ್ಲ ಲಾಂಚ್ ಮಾಡಿದ್ರು ಕೆಲವೊಂದು ಬ್ರ್ಯಾಂಡ್ ಅವರು. ಸೊ ಇವರು ಜಾಸ್ತಿ ಫೋನ್ ಲಾಂಚ್ ಮಾಡಲ್ವಂತೆ, ಒಟ್ಟಿಗೆ ಅದನ್ನೇ ಪರ್ಫೆಕ್ಟ್ ಮಾಡ್ತಾರೆ ಅಂತ ಒಂದು ಒಳ್ಳೆಯ ವಿಷಯ. ಇನ್ನು ಇವತ್ತಿನ ಕೊನೆಯ ಟೆಕ್ನಿಕ್ಸ್ ಬಂದುಬಿಟ್ಟು iQOO 11 5G ಕನ್ಫರ್ಮ್ ಆಗಿರುವಂಥದ್ದು. ಒಂದು ಪೋಸ್ಟರ್ನ ಕೂಡ iQOO ಶೇರ್ ಮಾಡಿದ್ದಾರೆ, ಕಮಿಂಗ್ ಸೂನ್ ಅಂತೆ. ಸೊ ಮೀಟ್ ದ ಲೆಜೆಂಡ್ ಸೂನ್ ಅಂತ ಒಂದು ಪೋಸ್ಟರನ್ನು ಶೇರ್ ಮಾಡಿದ್ದಾರೆ. ಸೊ ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ January 1st ಅಥವಾ December ಕೊನೆಯ ವೀಕಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಈ ಒಂದು ನಂಗೆ ಅನ್ನಿಸ್ದಂಗೆ ಯಾವ ಲಾಂಚ್ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದು ಸೈಮಲ್ಟೇನಿಯಸ್ ಆಗಿ ಗ್ಲೋಬಲ್ ಮತ್ತು ನಮ್ಮ ಭಾರತದಲ್ಲಿ ಎರಡರಲ್ಲೂ ಕೂಡ ಒಟ್ಟಿಗೆ ಲಾಂಚ್ ಆಗುತ್ತೆ. ಜನವರಿಯಲ್ಲಿ ಹೆವಿ ಫೋನ್ಸ್ ಲಾಂಚ್ ಆಗುವ ಸಾಧ್ಯತೆ ಇದೆ. ಸ್ಯಾಮ್ಸಂಗ್ರು ಹೆವಿ ಫೋನ್ಸ್ ಲಾಂಚ್ ಮಾಡ್ತಾರೆ, ವಿವೋ, iQOO, ಒಪ್ಪೋ ಈ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಂಗೆ ಅನ್ನಿಸ್ತಂಗೆ ಜನವರಿಯಲ್ಲಿ ಫೋನ್ ಲಾಂಚ್ ಮಾಡ್ತಾರೆ. MI ಅವರು ಮೋಸ್ಟ್ಲಿ ನೋಟ್ ಸೀರೀಸನ್ನು ಮೋಸ್ಟ್ಲಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಕಾದು ನೋಡೋಣ. ಒಟ್ಟಿಗೆ ನೆಕ್ಸ್ಟ್ ಮಂತ್ January ಹೆವಿ ಫೋನ್ ಲಾಂಚ್ ಅಂತೂ ಕನ್ಫರ್ಮ್ ಅಂತ ಕಾಣುತ್ತೆ. ಸೊ ಇದಿಷ್ಟು ಇವತ್ತಿನ ಟೆಕ್ನ್ಯೂಸ್. ನಿಮಗೆ ಇವತ್ತಿನ ಟೆಕ್ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದಿರಿ. ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಎನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.